ಇನ್ನು ಅವ್ರನ್ನ ಈ ಪ್ರಕರಣ ಹೊರಗೆ ಬಂದ ನಂತರ ಮುಚ್ಚಾಗ್ತಕ್ಕಂಥ ಒತ್ತಡ ಹೇರಿ ಇದು ನಡೆದೇ ಇಲ್ಲ ಅಂಥೇಳಿ ಮುಚ್ಚಾಕುವಂಥ ಒಂದು ಪ್ರಯತ್ನ ನಡೆದಿರೋದು ಇನ್ನಷ್ಟು ನಾಚಿಕೆಗೇಡಿನ ಸಂಗತಿ. ಕೆ ಪಿ ಸಿ ಸಿ ಅಂದರೆ ಕರ್ನಾಟಕ ಪ್ರದೇಶ ಕಮಿಷನ್ ಕಾಂಗ್ರೆಸ್ ಆಗಿ ಬದಲಾಗಿದೆ. ಇವರು ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ರು. ಈಗ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಕರೋಡಪತಿ ಆಗಿದ್ದಾರೆ. ಅಂಬಿಕಾಪತಿ ಕರೋಡಪತಿ, ಅವ್ರ ಮನೇಲಿ 42 ಕೋಟಿ. ಇನ್ನೊಬ್ರು ಯಾರೋ ಬಿಲ್ಡರ್ ಸಂತೋಷ್ ಕೃಷ್ಣಪ್ಪನ ಮನೆಯಲ್ಲಿ ಕೇತ್ಮಾರ್ನಳ್ಳಿ 40 ಕೋಟಿ. ಕೋಟಿ ಕೋಟಿ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಅಂಬಿಕಾಪತಿ ಯಾರು ಬೇನಾಮಿ, ಸಂತೋಷ್ ಕೃಷ್ಣಪ್ಪ ಯಾರು ಬೇನಾಮಿ? ನಮಗಿರೋ ಮಾಹಿತಿ ಪ್ರಕಾರ ಇವರಿಬ್ಬರೂ ಕೂಡ ನಮ್ಮ ರಾಜ್ಯದ ನಂಬರ್ 1 ಮತ್ತು ನಂಬರ್ 2 ಯಾರಿದ್ದಾರೆ ಅವರ ಬೇನಾಮಿಗಳು ಅಂತ ನಮಗಿರೋ ಮಾಹಿತಿ. ಈ ಥರ ನೂರಾರು ಬೇನಾಮಿಗಳನ್ನು ತಮ್ಮ ಅಕ್ರಮ ವ್ಯವಹಾರಕ್ಕಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿಯುಕ್ತಿ ಮಾಡಿಕೊಂಡಿದ್ದಾರೆ ರಾಜ್ಯಾದ್ಯಂತ. ಈಗ 2 ಜನ ಬೇನಾಮಿಗಳು ಮಾತ್ರ ಸಿಗಾಕೊಂಡಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ತಮ್ಮ ಅಕ್ರಮ ಚಟುವಟಿಕೆ ನಡೆಸೋದಕ್ಕೆ ನಂಬರ್ 1 ಮತ್ತು ನಂಬರ್ 2 ತಮ್ಮ ಅಕ್ರಮ ಚಟುವಟಿಕೆ ನಡೆಸೋದಕ್ಕೆ ಬೇನಾಮಿಗಳನ್ನು ನಿಯುಕ್ತಿ ಮಾಡಿಕೊಂಡಿದ್ದಾರೆ ಅನ್ನೋದು ಈ ಕೋಟಿ ಕೋಟಿ ಹಣವೇ ಸಾಕ್ಷಿ ಹೇಳ್ತಾ ಇದೆ. ಈ ಸಿಕ್ಕಿರುವಂಥ ಕೋಟಿ ಕೋಟಿ ಹಣವೇ ಸಾಕ್ಷಿ ಹೇಳ್ತಾ ಇದೆ. ನಾವು ಮುಂಚೆ ಏನು ಹೇಳ್ತಿದ್ವಿ, ಪಂಚರಾಜ್ಯಗಳ ಚುನಾವಣೆಗೆ ಕರ್ನಾಟಕವನ್ನು ಎ ಟಿ ಎಂ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ. ಅದು ಸತ್ಯವಾಗಿದೆ, ಇವರು ATM ಮಾಡಿಕೊಂಡಿದ್ದಾರೆ. ಹಿಂದೆಯೂ ಕೂಡ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಕರ್ನಾಟಕವನ್ನು ATM ಮಾಡಿಕೊಂಡಿದ್ದಕ್ಕೆ MLC ಗೋವಿಂದರಾಜ್ ಅವರ ಮನೆಯಲ್ಲಿ ಸಿಕ್ಕ ಡೈರಿ ಸಾಕ್ಷಿ ಹೇಳಿತ್ತು. RG ಯಾರು, SG ಯಾರು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೇವೆ ಅನ್ನೋದನ್ನು ಆ ಡೈರಿ ಸಾಕ್ಷಿ ಹೇಳಿತ್ತು. ಈಗ ವಿತ್ ಕ್ಯಾಶ್, ಅದು ಅಂಬಿಕಾಪತಿ ಮತ್ತು ಬಿಲ್ಡರ್ ಸಂತೋಷ್ ಕೃಷ್ಣಪ್ಪ ಅವ್ರ ಮನೆಯಲ್ಲಿ ಸಿಕ್ಕಿರುವಂಥ ಹಣ ಇದಕ್ಕೆ ಸಾಕ್ಷಿಯನ್ನು ಹೇಳ್ತಾ ಇದೆ. ನಾವೇನು ಆರೋಪ ಮಾಡಿದ್ವಿ ಅದಕ್ಕೆ ನಿದರ್ಶನ ಸಿಕ್ಕಿದೆ. ಇದರ ಸಮಗ್ರ ತನಿಖೆಗೆ CBI ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಇನ್ನೂ 98 ಜನ ಬೇನಾಮಿಗಳು ಹೆಸರು ಹೊರಗೆ ಬರಬೇಕು, ಅಲ್ಲಿಂದ ಅಕ್ರಮ ಹೊರಗೆ ಬರಬೇಕು, ಅವರ ಅಕ್ರಮಗಳು ಹೊರಗೆ ಬರಬೇಕು. ಅವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ.